ನನ್ನ ಮಗ ದೈವಭಕ್ತ, ಮೊದಲನೇ ಸೂರಜ್ದು ಪಾಪ ಅದೊಂದು ಗೊತ್ತಿದೆ. ಆ ತಾಯಿ ರಾಜರಾಜೇಶ್ವರಿ, ಅವನಿಗೆ ಚಾಮುಂಡೇಶ್ವರಿ ದಯ ಇದೆ, ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅವನಿಗೆ ಆ ಥರ ಇದು ಏನಾಗುತ್ತೆ, ರಾಜಕೀಯದ ಇರುತ್ತೀವಲ್ಲ, ಇವಕ್ಕೆಲ್ಲ ನಾವು ಎದುರದಾದರೆ ಮನೆ ಸೇರ್ಕೋಬೇಕು. ಯಾರು? ನಾನು ಈಚೆಗೆ ಹೋಗಿಲ್ಲ. ನಮ್ಮ ಮಿಸ್ಸಸ್ ಏನ ನೆನ್ನೆ ಹೋಗಿದ್ರು ಅಂದರು, ಏನಾದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ, ತಾಯಿ ಹೋಗಿರ್ತಾರೆ. ಏನು ಏನು ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ. 25 ವರ್ಷ ನನಗೆ ಸಹಕಾರ ನೀಡಿದ್ದೀನಿ, 25 ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಸರ್. ನಾನು ನಿನ್ನೆ ಈ ಕಡೆ ಬಂದೆ, ರಾತ್ರಿ ಬಂದೆ, ಅವರಲ್ಲಿ ನಿನ್ನೆ ಮಧ್ಯಾಹ್ನ. ಅದನ್ನು ಈಗಲ್ಲ, ಕಾಲ ಬಂದಾಗ ಎಳೆ ಎಳೆ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ. ಇವತ್ತು ಹೇಳಲ್ಲ, ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ. ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯದ ಜನತೆ ತಿಳಿಸ್ತೀನಿ. ನನಗೇನು ಅದು ಇವತ್ತೇನು ಹೇಳೋದಿಲ್ಲ. ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ. ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ. ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು, ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ. ನಾನು ಅಲ್ಲ, ಈಗ ತಡೀರಿ, 25 ವರ್ಷದ ರಾಜಕಾರಣದಲ್ಲಿ ಮತ್ತೆ 15 ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, ಎಲ್ಲ ಥರ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ಮತ್ತು ದೇವ್ರ ಬಗ್ಗೆ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅನ್ನೋದೊಂದು ನಮಗೆ ನಂಬಿಕೆ. ಮಾನವೀಯ ಸಂದೇಶದ ಜನವಾಹಿನಿ.